ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ನಾನು ನಿಮ್ಗೆಲ್ರಿಗೂ ಪಿಗ್ಮೆಂಟೇಷನ್ ಅಂದರೆ ಬಂಗುಗೆ ಒಂದು ಮನೆಯಲ್ಲೇ ಮಾಡೋವಂಥ ಒಂದು ಪರಿಹಾರನ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ಒಂದು ಸಿಂಪಲ್ ಆಗಿರೋವಂಥ ಎರಡೇ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಮಾಡೋವಂಥ ಒಂದು ಸಿಂಪಲ್ ಆಗಿರೋವಂಥ ಫೇಸ್ ಪ್ಯಾಕು. ಈ ಪ್ಯಾಕ್ನ ಉಪಯೋಗಿಸೋದ್ರಿಂದ ನಿಮಗೆ ಬೇಗನೆ ರಿಸಲ್ಟ್ ಸಿಗುತ್ತೆ. ಆಲ್ರೆಡಿ ನಾನು ಬಂಗುಗೆ ಒಂದು ಫೇಸ್ ಪ್ಯಾಕ್ನ ತಿಳಿಸ್ಕೊಟ್ಟಿದ್ದೀನಿ, ಮತ್ತು ಬಂಗು ಹೇಗೆ ಬರುತ್ತೆ, ಅವುಗಳಿಗೆ ಕಾರಣ ಏನು ಅಂತ ಎಲ್ಲನೂ ಆ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ರೆಮಿಡಿನ ನೀವುಗಳು ಯೂಸ್ ಮಾಡಿದ್ದೀರಿ, ಹಾಗೆಯೇ ನಿಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತಲೂ ಕೆಲವರು ನನಗೆ ಕಮೆಂಟ್ ಮೂಲಕ ತಿಳಿಸಿದ್ದೀರಿ. ಬಂಗುಗೆ ನಾನು ತಿಳಿಸ್ಕೊಡ್ತಿರೋ ಅಂಥ ಎರಡನೇ ಹೋಮ್ ರೆಮಿಡಿ ಇದು. ಆ ರೆಮಿಡಿ ಏನಾದರೂ ನಿಮ್ಗೆ ವರ್ಕ್ ಆಗ್ತಿಲ್ಲ ಅನ್ನೋರು ಈ ರೆಮಿಡಿನ ಟ್ರೈ ಮಾಡಿ ನೋಡಿ, 100% ವರ್ಕ್ ಆಗುತ್ತೆ. ಬನ್ನಿ ಆ ಪ್ಯಾಕ್ನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ, ಹಾಗೆ ಹಚ್ಚೋ ವಿಧಾನನೂ ನೋಡ್ಕೊಂಬರೋಣ. ಮೂಲಂಗಿ ರಸ 1 ಚಮಚ, ಲಿಂಬೆಹಣ್ಣಿನ ರಸ 1 ಚಮಚ, ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಫೇಸ್ನ ವಾಶ್ ಮಾಡಿಕೊಂಡು ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಬೇಕಾಗುತ್ತೆ. ಈ ಫೇಸ್ ಪ್ಯಾಕು ಚೆನ್ನಾಗಿ ಒಣಗಿದ ಮೇಲೆ ಬರೀ ನೀರಲ್ಲಿ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಹಾಗೆ ಒಂದು ಒಳ್ಳೆಯ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿ. ಆದಷ್ಟು ಈ ಫೇಸ್ ಪ್ಯಾಕ್ನ ನೈಟ್ ಟೈಮ್ ಯೂಸ್ ಮಾಡಿದ್ರೆ ಒಳ್ಳೆಯದು. ನೆಕ್ಸ್ಟ್ ವೀಡಿಯೋನೇ ನಾನು ಪಿಗ್ಮೆಂಟೇಷನ್ಗೆ ಒಂದು ಫೇಸ್ ವಾಶ್ನ ತಿಳಿಸ್ಕೊಡ್ತಾ ಇದ್ದೀನಿ. ಆ ಫೇಸ್ ವಾಶಿಂದ ಫೇಸ್ನ ವಾಶ್ ಮಾಡಿಕೊಂಡು ಈ ಪ್ಯಾಕ್ನ ಉಪಯೋಗಿಸೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟೇ ಸಿಗುತ್ತೆ. ಅಂದ್ರಲ್ಲ ಎಷ್ಟು ಈಸಿಯಾಗಿ ನಾವು ಈ ಪ್ಯಾಕ್ನ ಮನೆಯಲ್ಲಿ ರೆಡಿ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಇದನ್ನು ಹಚ್ಚೋ ವಿಧಾನನ ನಾನು ತಿಳಿಸ್ಕೊಟ್ಟೆ. ಆದರೆ ಇನ್ನೊಂದ್ಸಲ ನಾನು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ಫೇಸ್ನ ವಾಶ್ ಮಾಡ್ಕೊಳ್ಳಿ, ಆಮೇಲೆ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ. ಇದನ್ನು ನೈಟಲ್ಲಿ ಅಪ್ಲೈ ಮಾಡಿದ್ರೆ ತುಂಬಾ ಒಳ್ಳೆಯದು. ಡೇ ಟೈಮಲ್ಲಿ ಅಪ್ಲೈ ಮಾಡಬೇಡಿ ಆದಷ್ಟು, ಯಾಕಂದರೆ ನೈಟಲ್ಲಿ ನೀವು ಮತ್ತೆ ಮುಖಕ್ಕೆ ಏನು ಅಪ್ಲೈ ಮಾಡೋದಿಲ್ಲ ಅಥವಾ ಸಣ್ಣಿಗೆ ಆದಷ್ಟು ಎಕ್ಸ್ಪೋಸ್ ಆಗೋದಿಲ್ಲ. ಆ ಕಾರಣಕ್ಕಾಗಿ ನಾನು ನೈಟ್ ಹಚ್ಕೊಳ್ಳಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೈಟ್ ಫೇಸ್ ವಾಶ್ ಮಾಡಿಕೊಂಡ್ಮೇಲೆ ಈ ಪ್ಯಾಕ್ನ ಅಪ್ಲೈ ಮಾಡಿ. ಈ ಪ್ಯಾಕ್ನ ಅಪ್ಲೈ ಮಾಡೋದ್ರಿಂದ ನಿಮ್ಮ ಪಿಗ್ಮೆಂಟೇಷನ್ನು ಅಂದರೆ ಬಂಗ್ ಏನಿದೆ ಅಲ್ಲ ಅದು ಬೇಗನೆ ಕಡಿಮೆ ಆಗ್ತಾ ಬರುತ್ತೆ. 10 ದಿನಕ್ಕೇ ನಿಮಗೆ ರಿಸಲ್ಟ್ ಕಾಣಿಸ್ತಾ ಬರುತ್ತೆ. ಇದನ್ನು ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡ್ತಾ ಹೋಗೋದು, ದಿನಾನೂ ಅಪ್ಲೈ ಮಾಡಬೇಕು. 1 ದಿನವೂ ಮಿಸ್ ಮಾಡದೆ ಅಪ್ಲೈ ಮಾಡಬೇಕಾಗುತ್ತೆ ನೀವು ಈ ಪ್ಯಾಕ್ನ. ಹಾಗೇ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಪಿಗ್ಮೆಂಟೇಷನ್ಗೇ ಒಂದು ಫೇಸ್ ವಾಶ್ನು ತಿಳಿಸ್ಕೊಡ್ತಾ ಇದ್ದೀನಿ. ಆ ಫೇಸ್ ವಾಶಲ್ಲಿ ಫೇಸ್ನ ವಾಶ್ ಮಾಡಿಕೊಳ್ಳು, ಆಮೇಲೆ ಈ ಪ್ಯಾಕ್ನ ಅಪ್ಲೈ ಮಾಡಿ. ನಿಮಗೆ ಒಳ್ಳೆ ರಿಸಲ್ಟೇ ಸಿಗುತ್ತೆ. ಹಾಗೇ ಇದು ಬರೀ ಪಿಗ್ಮೆಂಟೇಷನ್ಗೆ ಅಷ್ಟೇ ಅಲ್ಲ, ಈ ಪ್ಯಾಕು ನಿಮಗೆ ಯಾವುದೇ ರೀತಿಯ ಕಲೆ ಇರಲಿ ಅಥವಾ ತುಟಿ ಸುತ್ತ ಕೆಲವರಿಗೆ ಕಪ್ಪಗಾಗಿರುತ್ತೆ ಅದಾಗಿರೂ ಈ ಪ್ಯಾಕ್ನ ಯೂಸ್ ಮಾಡ್ಬೋದು. ನಾನು ಆಲ್ರೆಡಿ ತಿಳಿಸ್ಕೊಟ್ಟಂಗೆನೆ. ಆಮೇಲೆ ನೀವು ಬೆಳಿಗ್ಗೆ ಯಾವಾಗಲೂ ಹೊರಗಡೆ ಹೋಗಬೇಕಾದ್ರೆ ಒಂದು ಒಳ್ಳೆ ಸನ್ಸ್ಕ್ರೀನ್ನ ಅಪ್ಲೈ ಮಾಡೋದನ್ನ ಮರಿಬೇಡಿ. ನನ್ನ ವಿಡಿಯೋನ ಫುಲ್ಲು ಮೊದಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ನೋಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ, ನಾನು ವಿಡಿಯೋನಲ್ಲೇ ಕಂಪ್ಲೀಟಾಗಿ ನಿಮಗೆಲ್ಲ ಡೀಟೇಲ್ಸ್ ಕೊಟ್ಟಿರ್ತೀನಿ. ಅದರಲ್ಲಿ ಏನಾದ್ರು ಕನ್ಫ್ಯೂಷನ್ ಇದ್ದರೆ ಕೇಳಿ. ಮಧ್ಯದಲ್ಲಿ ಸ್ಕಿಪ್ ಮಾಡಿ ನೋಡಿರ್ತೀರಾ, ಮಧ್ಯದಲ್ಲಿ ಕೆಲವನ್ನ ಮಿಸ್ ಮಾಡಿರ್ತೀರಾ, ಆ ಕ್ವಶನ್ಸ್ನೇ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತೀರಾ. ಅದಕ್ಕಿಂತ ನೀವು ಫಸ್ಟಿಂದ ನಿಮ್ಮ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ನಾನಿಲ್ಲಿ ಯಾವ ರೀತಿಯಾಗಿ ಅಪ್ಲೈ ಮಾಡೋಕ್ಕೆ ಹೇಳಿದ್ದೀನಿ, ಹೇಗೆ ಅಪ್ಲೈ ಮಾಡಬೇಕು ಅಥವಾ ಯಾವಾಗ ವಾಶ್ ಮಾಡ್ಕೋಬೇಕು, ವಾಶ್ ಮಾಡಿದ ನಂತರ ಏನು ಅಪ್ಲೈ ಮಾಡಬೇಕು ಅಂತ. ಇದನ್ನು ಈ ಪ್ರೊಸೀಜರ್ನ ನೀವು ಕಂಪ್ಲೀಟಾಗಿ ಫಾಲೋ ಮಾಡಬೇಕಾಗುತ್ತೆ. ಆ ವಿಡಿಯೋನ ನೋಡಿರ್ತೀರಿ ನೋಡಿ, ಆ ವಿಡಿಯೋಗೆ ರಿಲೇಟೆಡ್ ಕ್ವಶನ್ನ ಆ ವಿಡಿಯೋ ಕೆಳಗಡೆನೆ ಹಾಕಿ ದಯವಿಟ್ಟು. ಯಾಕಂದರೆ ಯಾವುದೋ ವಿಡಿಯೋನ ಅದನ್ನು ಎಲ್ಲೋ ಹಾಕಿದ್ರೆ ನಮಗೂ ಕನ್ಫ್ಯೂಸ್ ಆಗುತ್ತೆ ಯಾವುದ್ರ ಬಗ್ಗೆ ಕೇಳ್ತಾ ಇದ್ದೀರಿ ಅಂತ. ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹೀಗೆ ನನಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಗೆಲ್ರಿಗೂ ತುಂಬಾ ಥ್ಯಾಂಕ್ ಯು.